Hey guys, welcome to Vedant Patishale. Thank you so much for your subscriptions. Yara subscribe markondidira tumane thank you. Yar yaru first time nama channel na visit martta idira subscribe markoli. Subscribe madida nantara bell icon na click madidana maribedi. Yake antandre Vedant Patishale kadinda hako pratiyondu video galu nimge sigbeku antandre neevu bell icon na click madbekagutte. Nimge nama videos ishta agta idirle idike likes na provide mari. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ತಾ ಇದ್ದಾರೆ ಅವರ ಜೊತೆ ನಮ್ಮ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಓಕೆ. ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ತೊಗೊಂಡು ಬಂದಿರೋ ಕಾನ್ಸೆಪ್ಟ್ ಯಾವುದಾಗಿದೆ ಅಂತಂದ್ರೆ ಪ್ರಚಲಿತ ವಿದ್ಯಮಾನ ಏನಂತ ಹೇಳಬಹುದು ಕರೆಂಟ್ ಅಫೇರ್ಸ್. ಯಾವ ದಿನಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಏಪ್ರಿಲ್ 25ನೇ ತಾರೀಕಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನ ಅಥವಾ ಕರೆಂಟ್ ಅಫೇರ್ಸ್ನ ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರ PDFನ ಅವಶ್ಯಕತೆ ಇದ್ದಲ್ಲಿ ಹೋಗಿ ನೀವು ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ನಾನು ಅಲ್ಲೊಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ, ಲಿಂಕ್ ಟು ಡೌನ್ಲೋಡ್ PDF ಅಂತ, ಅದಕ್ಕೆ ಹೆಸರನ್ನ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇವತ್ತು ನಾನು ಮಾಡುವಂತ ಸೆಷನ್ನ PDF ರೀತಿಯಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗಳಿಗೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ತಗೊಳ್ಳಿ, ಎಲ್ಲವಕ್ಕೂ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಮುಂದೆ ನಿಮ್ಮ ಎಕ್ಸಾಮ್ಗಳಿಗೆ ಅದರಲ್ಲಿ ರೆಫರ್ ಮಾಡ್ಕೊಳ್ಬಹುದಾಗಿದೆ ಓಕೆ. ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ರಾಮಾಯಣ ಮುದ್ರೆಯನ್ನು ಬಿಡುಗಡೆ ಮಾಡಿದವರು ಯಾರು, ಅಂದ್ರೆ ಯಾವ ದೇಶದವರು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಯಾರಾಗಿದ್ದಾರೆ ಅಂತಂದ್ರೆ ಇಂಡೋನೇಷ್ಯಾದವರು ಓಕೆ. ಸೊ ನಮ್ಮ ಭಾರತದ ರಾಯಭಾರಿ ಜೊತೆಯಲ್ಲಿ ಇಂಡೋನೇಷ್ಯಾದ ಉಪ ವಿದೇಶಾಂಗ ಸಚಿವರು ಇವರಿಬ್ಬರ ಉಪಸ್ಥಿತಿಯಲ್ಲಿ ರಾಮಾಯಣದ ಮುದ್ರೆಯನ್ನು ಬಿಡುಗಡೆ ಮಾಡಲಾಗಿದೆ. ಎಲ್ಲಾಗಿದೆ ಅದು ಅಂತಂದ್ರೆ ಇಂಡೋನೇಷ್ಯಾದಲ್ಲಿ ಓಕೆ. ಕಾರಣ ನೋಡೋಣ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ 70ನೇ ವಾರ್ಷಿಕೋತ್ಸವದಲ್ಲಿ ಇಂಡೋನೇಷ್ಯಾ ರಾಮಾಯಣದ ವಿಷಯದ ಮೇಲೆ ವಿಶೇಷ ಮುದ್ರೆಯನ್ನು ಬಿಡುಗಡೆ ಮಾಡಿತ್ತು ಓಕೆ. ಅಬುಧಾಬಿ ಇಂಟರ್ನ್ಯಾಷನಲ್ ಬುಕ್ ಫೇರ್ನಲ್ಲಿ ಗೌರವಾನ್ವಿತ ರಾಷ್ಟ್ರ ಅತಿಥಿ ಯಾರಾಗಿದ್ದಾರೆ ಅಂತಂದ್ರೆ ನಮ್ಮ ಭಾರತ. ನೋಡೋಣ ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಅಬುಧಾಬಿ ಇಂಟರ್ನ್ಯಾಷನಲ್ ಬುಕ್ ಫೇರ್ನ 29ನೇ ಆವೃತ್ತಿ ಪ್ರಾರಂಭವಾಯಿತು ಓಕೆ. ಸೊ ಇದು ಏಪ್ರಿಲ್ 30ನೇ ತಾರೀಕಿನವರೆಗೂ ನಡೆಯುವಂತ ಒಂದು ಬುಕ್ ಫೇರ್ ಆಗಿದೆ ಓಕೆ. ಸೊ ನಮ್ಮ ಭಾರತವನ್ನು ಗೌರವಾನ್ವಿತ ಅತಿಥೇಯ ರಾಷ್ಟ್ರವೆಂದು ನಾಮನಿರ್ದೇಶನಗೊಂಡಿದೆ, ಅಂದ್ರೆ ನಾಮಿನೇಟ್ ಆಗಿದೆ ಅಂತ ಓಕೆ. ಇದಲ್ಲದೆ ಇದು UAE ಮತ್ತು ನಮ್ಮ ಭಾರತದ ಜನರ ನಾಯಕತ್ವ ಮತ್ತು ಬಲವಾದ ಸಂಬಂಧಗಳನ್ನು ಪ್ರತಿಬಿಂಬಿಸುತ್ತದೆ ಓಕೆ. NPCIನ ಈ ಮ್ಯಾಂಡೇಟ್ API ಪ್ಲಾಟ್ಫಾರ್ಮ್ನಲ್ಲಿ ಡೆಬಿಟ್ ಕಾರ್ಡೆಡ್ ಇ ಆದೇಶಗಳನ್ನು ಪ್ರಾರಂಭಿಸಲು ಯಾವ ಬ್ಯಾಂಕ್ ಮೊದಲ ಡೆಸ್ಟಿನೇಷನ್ ಬ್ಯಾಂಕ್ ಆಗಿದೆ, ಯಾವ್ದಾಗಿದೆ ಅಂತಂದ್ರೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಓಕೆ. ಕೋಟಕ್ ಮಹೇಂದ್ರ ಬ್ಯಾಂಕ್ NPCIನ ಅಂದ್ರೆ ಇಂಡಿಯನ್ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಅಂತ ಅರ್ಥ ಓಕೆ. ಸೊ ಇದರ ಈ ಮ್ಯಾಂಡೇಟ್ ಅಂದ್ರೆ ಎಲೆಕ್ಟ್ರಾನಿಕ್ ಆದೇಶ ಓಕೆ. API ಅಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್. ಅಬ್ರಿವೇಶನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೂರು ಮುಖ್ಯವಾದ ಅಬ್ರಿವೇಶನ್ ಇದೆ, ಅದನ್ನ ಹೇಳಿದೀನಿ, ನೆನಪಿನಲ್ಲಿ ಇಟ್ಕೊಳ್ಳಿ ಓಕೆ. ಸೊ ಈ ರೀತಿಯಾದ ಒಂದು ಪ್ಲಾಟ್ಫಾರ್ಮ್ ಅನ್ನು ಮೊದಲ ಡೆಬಿಟ್ ಕಾರ್ಡ್ ಆಧಾರಿತ ದೃಢೀಕರಣ ಪರಿಹಾರವನ್ನು ಪ್ರಾರಂಭಿಸಿದೆ ಓಕೆ. ಇದರಿಂದಾಗಿ ಇದು ಮೊದಲ ಡೆಸ್ಟಿನೇಷನ್ ಬ್ಯಾಂಕ್ ಆಗಿ ನೆಟ್ ಬ್ಯಾಂಕಿಂಗ್ ಮತ್ತು ಡೆಬಿಟ್ ಕಾರ್ಡ್ ಆಧಾರಿತ ಈ ಆದೇಶ ದೃಢೀಕರಣ ಎರಡನ್ನು ಸಹ ಹೊಂದಿದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಈ ಮುಂಚೆ ಯಾವ ಬ್ಯಾಂಕ್ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿಲ್ಲ. ಮೊದಲನೇ ಬಾರಿಗೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಏನಿದೆ, ಇದು ಡೆಬಿಟ್ ಕಾರ್ಡೆಡ್ ಈ ಆದೇಶಗಳನ್ನು ಪ್ರಾರಂಭಿಸಿದೆ ಓಕೆ. ಬಡ್ಡಿ ದರ ಸರಾಗಗೊಳಿಸುವ ಚಕ್ರವನ್ನು ಪ್ರಾರಂಭಿಸಲು ಯಾರು ಮೊದಲ APSC ಏಷ್ಯಾ ಪೆಸಿಫಿಕ್ ಕೇಂದ್ರ ಬ್ಯಾಂಕ್ ಆಗಿರುತ್ತದೆ. ನಿಮ್ಗೆಲ್ಲ ಗೊತ್ತೇ ಇದೆ RBI ಅನ್ನೋದೇನಾಗಿದೆ ಅಂತಂದ್ರೆ ಅದು ಒಂದು ಸೆಂಟ್ರಲ್ ಬ್ಯಾಂಕ್, ಎಲ್ಲವನ್ನು ಕೂಡ ಅದೇ ಏನ್ ಮಾಡುತ್ತೆ ಅಂತಂದ್ರೆ ಕಂಟ್ರೋಲ್ ಮಾಡುತ್ತೆ. ಸೊ ನಮ್ಮ ಇಂಟ್ರೆಸ್ಟ್ ರೇಟ್ ಏನು ಏರಿಳಿತ ಆಗ್ತಾ ಇರುತ್ತೆ ಅದೆಲ್ಲವೂ ಕೂಡ RBI ಇಂದ ಆಗೋದು ಓಕೆ. ಸೊ ಇಲ್ಲೂ ಕೂಡ ಬಡ್ಡಿ ದರ ಏನ್ ಮಾಡಿದ್ದಾರೆ, ಅದರ ಸರ್ಕಲ್ ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ನೋಡೋಣ ಬನ್ನಿ ಅದ್ರ ಬಗ್ಗೆ ಇಲ್ಲಿ ಏನಿದೆ ಇನ್ಫಾರ್ಮೇಶನ್ ಅಂತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏಷ್ಯಾ ಪೆಸಿಫಿಕ್ ಪ್ರದೇಶದ ಮೊದಲ ಕೇಂದ್ರ ಬ್ಯಾಂಕ್ ಆಗುತ್ತದೆ ಎಂದು ತಿಳಿಸಿದೆ. ಇದು ಬಡತನದ ಆಹಾರ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಅದರ ಜೊತೆಯಲ್ಲಿ ಸುಲಭವಾಗಿ ಜಾಗತಿಕ ಆರ್ಥಿಕ ಪರಿಸ್ಥಿತಿಯಿಂದ ತೇಲುತ್ತಿರುವ ಬಡ್ಡಿ ಅಂದ್ರೆ ಫ್ಲೋಟಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಫ್ಲೋಟಿಂಗ್ ಇಂಟ್ರೆಸ್ಟ್ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ, ಕೇಳಿಸ್ಕೊಳ್ಳಿ ಏನು ಅಂತ ಹೇಳ್ತೀನಿ. ಇಲ್ಲೇನಾಗುತ್ತೆ ಅಂತಂದ್ರೆ ಎಕ್ಸಾಂಪಲ್, ನಾವೇನೋ ಒಂದು ಲೋನ್ ತಗೊಂಡಿದ್ದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ನಾವು ಲೋನ್ ತಗೊಂಡಾಗ 6% ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮುಂದಿನ ತಿಂಗಳಲ್ಲಿ ಏನಾಗುತ್ತೆ ಅದು ಅಂತಂದ್ರೆ 6
ಕಾಲ್ ಆಗೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಅದು ತಿರ್ಗ ಆರ್ ಆಗೋ ಚಾನ್ಸಸ್ ಇರುತ್ತೆ, ಮೇ ಬಿ 5:15 ಆಗಬಹುದು ಅಥವಾ 6:30 ಆಗ್ಬೋದು. ಸೊ ಈ ರೀತಿಯಲ್ಲಿ ಏನಾಗ್ತಾ ಇರುತ್ತೆ, ನಮ್ಮ ಇಂಟ್ರೆಸ್ಟ್ ರೇಟ್ ಮೇಲೆ ಕೆಳಗೆ ಅಂದ್ರೆ ಏರಿಳಿತ ತಗೊಳ್ತಾ ಇರುತ್ತೆ. ಆ ರೀತಿ ತಗೊಳ್ಳೋದನ್ನ ಫ್ಲೋಟಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ, ಅಥವಾ ಇಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ ತೇಲುತ್ತಿರುವ ಬಡ್ಡಿ ಅಂತ. ಬಿಕಾಸ್ ಅದು ಕಾನ್ಸ್ಟೆಂಟ್ ಆಗಿರಲ್ಲ, ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ, ಕಡಿಮೆ ಕೂಡ ಆಗ್ಬೋದು ಜಾಸ್ತಿ ಕೂಡ ಆಗ್ಬೋದು. ಓಕೆ, ಸೊ ಈ ದರ ಏನಿದೆ ಇದನ್ನ ಕಡಿಮೆ ಮಾಡೋದಕ್ಕೆ RBI ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಸರ್ಕಲ್ ಅಥವಾ ಒಂದು ಚಕ್ರವನ್ನು ಪ್ರಾರಂಭಿಸಿದ್ದಾರೆ. ಓಕೆ, ಸಗಟು ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಆಗಿ ಮೊದಲ ಇಂಡಿಯನ್ ಪ್ಲಾಟ್ಫಾರ್ಮ್ ಅನ್ನು ಯಾರು ಪರಿಚಯಿಸಿದರು, ಯಾರಾಗಿದ್ದಾರೆ ಅವರು ಅಂತಂದ್ರೆ ಬೈ ಯು ಕಾಯಿನ್ ಅವರು. ಓಕೆ, ಸೊ ಇವರು ಭಾರತದಲ್ಲಿ ಎರಡನೇ ಅತ್ಯಂತ ಹಳೆಯ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್, ಸಗಟು ಕ್ರಿಪ್ಟೋ ಕರೆನ್ಸಿ ವ್ಯಾಪಾರಕ್ಕಾಗಿ ಹೊಸ ಮತ್ತು ಅನನ್ಯವಾದ ವೇದಿಕೆಯನ್ನು ಪರಿಚಯಿಸಿದೆ. ಓಕೆ, ಈ ಪ್ಲಾಟ್ಫಾರ್ಮ್ ಉಚಿತ ಟ್ರೇಡಿಂಗ್ ಮಾಡೆಲ್ ನಲ್ಲಿ ಕೆಲಸ ಮಾಡುತ್ತದೆ. ಹಾಗೆಂದರೆ ಯಾವುದೇ ವ್ಯಾಪಾರದ ಮೇಲೆ ಶೂನ್ಯ ಶುಲ್ಕವನ್ನು ವಿಧಿಸುತ್ತದೆ. ಅಂದ್ರೆ ಯಾವುದಾದ್ರೂ ಒಂದು ನಾವು ಅವ್ರ ಜೊತೆ ಟ್ರಾನ್ಸಾಕ್ಷನ್ ಮಾಡ್ತಿದೀವಿ ಅಂತಂದಾಗ ಅಲ್ಲಿ ಏನಾಗುತ್ತೆ, ಕೆಲವು ಕಡೆ ಚಾರ್ಜಸ್ ನ ಹಾಕ್ತಾರೆ, ಕರೆಕ್ಟ್ ಅಲ್ವಾ? ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ನ ಹಾಕೋದಿಲ್ಲ. ಓಕೆ, OTC, ಸೊ OTC ಅಂತಂದ್ರೆ ಓವರ್ ದಿ ಕೌಂಟರ್ ಅಂತ ಅರ್ಥ. ಡೆಸ್ಕ್ ಎಂದು ಕರೆಯಲ್ಪಡುವ ಈ ಸಗಟು ವೇದಿಕೆ ಬಳಕೆದಾರರು ಕಡಿಮೆ ಬೆಲೆ ಏರಿಳಿತಗಳೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡಲು ಅನುಮತಿಸುತ್ತದೆ. ಅಂದ್ರೆ ಫ್ರೀ ಟ್ರಾನ್ಸಾಕ್ಷನ್ ಇರುತ್ತೆ. ಫ್ರೀ ಇನ್ ದ ಸೆನ್ಸ್ ಯಾವುದೇ ರೀತಿಯಾದಂತ ಬ್ಯಾರಿಯರ್ಸ್ ಇರಲ್ಲ, ಆರಾಮಾಗಿ ಅವ್ರೇನ್ ಮಾಡಬಹುದು ತಮ್ಮ ವ್ಯಾಪಾರ ಅಥವಾ ಬಿಸ್ನೆಸ್ ಏನಿದೆ ಅದನ್ನ ಅಲ್ಲಿ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಓಕೆ, ಊಬರ್ ಮುಖ್ಯಸ್ಥರು ಯಾರು, ಪಿಯರ್ ಡಿಮಿಟ್ರಿ ಗೋರ್ ಕೋಟೆ ರವರು. ಓಕೆ, ಸೊ ಈ ಮುಂಚೆ ಯಾರಿದ್ದರು ಅಂತಂದ್ರೆ ಅಮಿತ್ ಜೈನ್ ರವರಿದ್ದರು. ಓಕೆ, ಸೊ ಇವರು ಒಂದು ರೀಸನ್ ಗೆ ಇಲ್ಲಿ ರಿಸೈನ್ ಅನ್ನ ಮಾಡ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ತಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳೆಯಲು ಇವ್ರೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ರೆಸಿಗ್ನೇಷನ್ ಕೊಡ್ತಾ ಇದ್ದಾರೆ. ಓಕೆ, ಸೊ ಇವರ ರೆಸಿಗ್ನೇಷನ್ ಯಾವ ಮಂತ್ ಅಲ್ಲಿ ಅಕ್ಸೆಪ್ಟ್ ಆಗುತ್ತೆ ಅಂತಂದ್ರೆ 2019 ಮೇ ತಿಂಗಳಲ್ಲಿ. ಓಕೆ, ಇವರು ಉಬರ್ ನಲ್ಲಿ 4 ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದಾರೆ. ಓವರ್ಸೀಸ್ ಬ್ಯಾಂಕ್ ನ CEO ಮತ್ತು MD ಯಾರು, ಯಾರಾಗಿದ್ದಾರೆ ಅಂತಂದ್ರೆ ಕರ್ಣಂ ಶೇಖರ್ ರವರು. ಓಕೆ, ಸೊ ಜನಾ ಬ್ಯಾಂಕಿನ ಮಾಜಿ ವ್ಯವಸ್ಥಾಪಕ ನಿರ್ದೇಶಕರಾದ ಕರ್ಣಂ ಶೇಖರ್ ರವರು ಹೊಸ ಭಾರತೀಯ ವ್ಯವಸ್ಥಾಪಕ ನಿರ್ದೇಶಕ ಅಂದರೆ MD ಮತ್ತು ಭಾರತೀಯ ಓವರ್ಸೀಸ್ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ CEO ಆಗಿ ನೇಮಕಗೊಂಡಿದ್ದಾರೆ. ಇವರು ಯಾವ ಡೇಟಿನಿಂದ ಓವರ್ಸೀಸ್ ಬ್ಯಾಂಕ್ ನಲ್ಲಿ ಕೆಲಸ ಅಥವಾ ಅವರು ಯಾವಾಗ ಚಾರ್ಜ್ ತಗೊಳ್ತಾರೆ ಅಂತಂದ್ರೆ July 1 2019, ಸೊ ಈ ಒಂದು ಮಂತ್ ಅಲ್ಲಿ ಜೊತೆಲಿ ಈ ಒಂದು ಡೇಟ್ ಅಲ್ಲಿ ಇವರು ಓವರ್ಸೀಸ್ ಬ್ಯಾಂಕ್ ಏನಿದೆ ಅಲ್ಲಿ ಇವರ ಕೆಲಸವನ್ನು ಕೈಗೆತ್ತಿಕೊಳ್ತಾರೆ. ಓಕೆ, ವಿಪ್ರೋ ಕಂಪನಿಯಿಂದ ರಾಜೀನಾಮೆ ನೀಡಿದವರು ಯಾರು, ಸೊ ಯಾರಾಗಿದ್ದಾರೆ ಅವರು ಅಂತಂದ್ರೆ ಶಾಜಿ ಫಾರೂಕ್ ರವರು. ಓಕೆ, ಸೊ ವಿಪ್ರೋ ಬ್ಯಾಂಕಿಂಗ್ ಹಣಕಾಸು ಸೇವೆಗಳು ಮತ್ತು ವಿಮೆ ಅಂದ್ರೆ ಇನ್ಶೂರೆನ್ಸ್ ವ್ಯವಹಾರ ಘಟಕದ ಅಧ್ಯಕ್ಷರಾದ ಶಾಜಿ ಫಾರೂಕ್ ರವರು ಆರೋಗ್ಯದ ಕಾರಣದಿಂದಾಗಿ 5 ವರ್ಷಗಳ ನಂತರ ಕಂಪನಿಯಿಂದ ರಾಜೀನಾಮೆ ತೆಗೆದುಕೊಳ್ಳುತ್ತಿದ್ದಾರೆ. ಸೊ ಈ ಮುಂಚೆ ಅವರು ವಿಪ್ರೋನಲ್ಲಿ 5 ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದರು. ಓಕೆ, ಸೊ ಹೆಲ್ತ್ ಇಶ್ಯೂಸ್ ಇಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಈಗ ರೆಸ್ಟ್ ತಗೊಳ್ಳೋದಿಕ್ಕೆ ಅವರೇನ್ ಮಾಡಿದ್ದಾರೆ ಅಂತಂದ್ರೆ ವಿಪ್ರೋ ಕಂಪನಿಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಓಕೆ, ಓಕೆ ಗೈಸ್, ಸೊ ಇದಾಗಿತ್ತು April 25 ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನ ಅಥವಾ ಕರೆಂಟ್ ಅಫೇರ್ಸ್. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ಜೊತೆಲಿ ನೆನಪಲ್ಲಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇದರ PDF ನ ಅವಶ್ಯಕತೆ ಇದ್ದಲ್ಲಿ ಹೋಗಿ ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಲ್ಲಿ ನೀವು PDF ನ ಫಾರ್ಮೆಟ್ ಅಲ್ಲಿರುವಂತಹ ಒಂದು ನೋಟ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ಓಕೆ, ಥ್ಯಾಂಕ್ ಯು, ಹ್ಯಾಪಿ ಲರ್ನಿಂಗ್.